ಕ್ಯಾಂಪಸ್ ಮಾಲಕರ ಒಕ್ಕೂಟದ ನಿರ್ವಾಹಕರು ಮತ್ತು ಮಾಲಕರ ಈ ಒಂದು ಸಮ್ಮೇಳನದ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಸ್ ಮಾಲಕರು ಹಾಗೆ ಚಾಲಕರು, ಖಂಡಿತವಾಗಿ ನಮ್ಮ DCP ಅವರು RTO ಅವರು ಬಹಳಷ್ಟು ಸುಂದರವಾದ ಬಸ್ಸಿನ ನಿರ್ವಾಹಕರ ಬಗ್ಗೆ ಹೇಳಿದ್ದಾರೆ. ನಾವು ಇಲ್ಲಿ ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ಗಳು, ನೀವು ಪೊಲೀಸರು ಯಾವ ರೀತಿ ಕಾಕಿ ಹಾಕ್ತಾರೆ ಅದೇ ರೀತಿ ನೀವು ಸಹ ಒಳ್ಳೆಯ ಕಾಕಿ ಹಾಕಿದರೆ ನಿಮ್ಮ ಬದುಕು ನಮಗೆ ನೋಡಲಿಕ್ಕೆ ಸುಂದರವಾಗ್ತದೆ. ಕಾಕಿ ಅಂತ ಹೇಳಿದರೆ ಕೆಲವು ಕಂಡಕ್ಟರ್ಗೆ ಡ್ರೈವರ್ಗಳಿಗೆ ಬಹಳಷ್ಟು ಒಂದು ಅಷ್ಟು ಸಂದೇಶವಲ್ಲ ಅಂತ ಕಾಣೋದು. ಖಂಡಿತವಾಗಿ ಕಾಕಿಗೆ ಕಲೆ ಇದೆ. ಕಾಕಿ ಅಂತ ಹೇಳಿದರೆ ಅದೊಂದು ಜೀವನದ ಸಂಕೇತ. ನಾವೆಲ್ಲ ಇವತ್ತು ರಾತ್ರಿ ಹೋಗಿ ಮಲಗ್ತೇವೆ, ಆದರೆ ಕಾಕಿ ಹಾಕಿದ ಪೊಲೀಸ್ಗಳು ರಸ್ತೆ ಮಧ್ಯದಲ್ಲಿ ಸಮಾಜವನ್ನು ಕಾಪಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಬಸ್ಸಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಕಾಕಿಗಳನ್ನು ಹಾಕಿ ದೈವಸ್ಥಾನಕ್ಕೆ, ಮಸೀದಿಗೆ, ಚರ್ಚ್ಗಳಿಗೆ, ಇನ್ನು ಲೋನ್ ತೆಗಿಲಿಕ್ಕೆ, ಹೆಂಡತಿ ಮಕ್ಕಳಿಗೆ ಸಾಕಲಿಕ್ಕೆ, ಮದ್ದಿಗೆ, ರೋಗಿಗಳಿಗೆ ಆ ಬಸ್ಸಲ್ಲಿದ್ದು ನೀವು ಹೋಗುವಾಗ ನೀವು ಸಹ ಒಂದು ಒಳ್ಳೆಯ ಸೇವೆ ಮಾಡುದು. ದೈವಸ್ಥಾನದಲ್ಲಿ ಅರ್ಚಕರು, ಮಸೀದಿಯಲ್ಲಿ ವಸ್ತಾದಗಳು, ಚರ್ಚೆಯಲ್ಲಿ ಫಾದರ್ಗಳು ಯಾವ ರೀತಿ ಧರ್ಮ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಡ್ರೈವರ್ ಕಂಡಕ್ಟರ್ ನಿಮ್ಮನ್ನು ಸಹ ನಾವು ಅರ್ಚಕರತೆಯಲ್ಲಿ ಗೌರವ ಕೊಡೋದಕ್ಕೆ ನೀವು ಕಾಕಿ ಹಾಕಲೇಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕಂಡಕ್ಟರ್ಗಳು ಹೇಳ್ತಾ ಇದ್ದಾರೆ, ನಾನು ಕಿವಿ ಕೇಳಿದೆ, ಏತು ಕೊಂಡಲ ಎಂಕಲ ದಣಿಕೆ ಯಾರು ಮಾಡಿ, ಏತು ಕೊಂಡಲ ಎಂಕಲ ದಣಿಕೆ ಯಾರು. ಖಂಡಿತವಾಗಿ ಧನಿಕರ ಕಷ್ಟ ನಿಮಗೆ ಗೊತ್ತಿರಲಿಕ್ಕಿಲ್ಲ. ನೀವು ಭಾವಿಸ್ಬೋದು 8, 9, 10 ಬಸ್ ಇದೆ, ಒಂದೊಂದು ಬಸ್ ಇಟ್ಟು ರಡ್ರ ಸರ ದಿಕ್ಕನಾಗಿ ಇರುವ ಸರ ಎಂಗ್ಲೇ ದಿಕ್ಕು ಬಂದಿದ್ದಾರೆ ಸರ್. ಹಾಗೆ ಭಾವಿಸ್ಬೇಡಿ, ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಈಗ ನಾನು ನೋಡಿದ್ದೇನೆ NS ಬಸ್ ಎರಡು ಒಂದು ಕಡೆ ಉಂಟು, ನಮ್ಮ ಸಾತ್ಕೋ ಬಸ್ ಅವರ ಅಂಗಳದಲ್ಲಿ ಎರಡು ಬಸ್ ಕೊಲೀತಾ ಇದೆ. ಇಂಥದ್ದೇ ಕೆಲವು ಕಡೆ ಅವರು ಸಹ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಆದರೆ ಬಸ್ಸಿನ ಮಾಲಕರು ಬಸ್ ಹತ್ತಿ ಕಂಡಕ್ಟರ್ ಡ್ರೈವರನ್ನು ಮುಖ ನೋಡಿ ಖಂಡಿತವಾಗೂ ನಗಬೇಕು. ನಿಮ್ಮ ನಗೆಯಲ್ಲಿ ನಿಮ್ಮನ್ನು ಎತ್ತರಕ್ಕೆ ಕೊಂಡು ಹೋಗುವಂಥ ಒಂದು ಸಂಕೇತ ಕಂಡಕ್ಟರ್ ಡ್ರೈವರ್ ಕೈಯಲ್ಲಿ ಇರುತ್ತದೆ. ಕೆಲವು ಬಸ್ಸಿನ ಮಾಲಕರು ಹತ್ತಿದ ಕೂಡಲೇ ಸಿಟ್ಟಿನಲ್ಲಿ ನೋಡುವಂಥ ವ್ಯವಸ್ಥೆಗಳು ಇದೆ, ಇಲ್ಲ ಅಂತ ಇರೋದಿಲ್ಲ. ಹಾಗಾಗಿ ನಮ್ಮ ಎಲ್ಲ ಬಸ್ಸಿನ ಮಾಲಕರು ಖಂಡಿತವಾಗಿ ಪೂರ್ವ ವಲಯ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಬಸ್ ಮಾಲಕರ ಸಂಘ ಇದೆ, ಆದರೆ ಪೂರ್ವ ವಲಯದ ಬಸ್ ಮಾಲಕರ ಒಕ್ಕೂಟ ಅದು ಶಾಂತಿ ಸೌಹಾರ್ದತೆ ಸಂಕೇತವಾಗಿ ಕೆಲಸ ಮಾಡಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಹಾಗಾಗಿ ಯಾವುದೇ ನಮ್ಮ ಜೋಡು, ದಕ್ಷಿಣ ಕನ್ನಡ ಜಿಲ್ಲೆಯ ಜೋಡು, ಬಸ್ ಪೂರ್ವ ವಲಯದ ಜೋಡು, ಆ ಒಂದು ಜೋಡದಲ್ಲಿ ನೀವೆಲ್ಲರೂ ಕೆಲಸ ಮಾಡಿ ನಮ್ಮ ಬಸ್ ಮಾಲಕರ ಒಂದು ಗೌರವ ಕೊಡಬೇಕು. ಖಂಡಿತವಾಗಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಒಂದು ಕಂಪನಿಗಳಲ್ಲಿ ಇಂಥ ಒಂದು ಬಸ್ಸಿನ ನಿರ್ವಾಹಕರನ್ನು ಕರೆದು ಒಂದು ಬಸ್ಸು ಮಾಲಕರು ಒಂದು ತರಬೇತಿ ಕೊಡದ ಒಂದು ಕಾರ್ಯಕ್ರಮ ಮಾಡಿದಾರಲ್ಲ, ಅದಕ್ಕೆ ನಾವು ಅಜೀಜ್ ಪರ್ತಿಪಾಡಿ ಅವರು ಹಲವಾರು ವರ್ಷಗಳಿಂದ ಈ ಬಸ್ ಮಾಲಕರ ಸಂಘದಲ್ಲಿದ್ದು ಒಳ್ಳೆಯ ಒಂದು ತಜ್ಞನಾಗಿ ಈ ಒಂದು ಜಿಲ್ಲೆಯಲ್ಲಿ ಹೊರಹೊಮ್ಮಿದೆ, ನಮಗೆ ಬಹಳಷ್ಟು ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಈ ಬಸ್ಸಿನ ನೋಡಿ ಇದರಲ್ಲಿ ಈ ಸಂಘಟನೆಯಲ್ಲಿ ನೋಡಿ ಬಸ್ ಮಾಲಕರ ಸಂಘದಲ್ಲಿ ಇದು ನೋಡಿ ಎಷ್ಟು ಸಂತೋಷವಾಗ್ತಿದ್ದು. ನಮ್ಮ ಜಿಲ್ಲೆಯ ಸಂಸ್ಕೃತಿ, ಹಿಂದೂಗಳಿದ್ದಾರೆ, ಮುಸಲ್ಮಾನರುಗಳಿದ್ದಾರೆ, ಆದರೆ ಈ ಹಿಂದೂ ಮುಸ್ಲಿಂ ಸೇರಿ ಒಳ್ಳೆಯ ಒಂದು ನಿರ್ವಾಹಕ ಇದ್ರೆ ಅದು ಬಸ್ಸು ಮಾಲಕರ ಸಂಘದಲ್ಲಿ ಮಾತ್ರ ಕಾಣದು, ಹೊರತು ಬೇರೆ ಯಾವ ಸಂಘಟನೆ ಸಿಕ್ಕುವುದಿಲ್ಲ. ಇವತ್ತು ಕಾಂಪಿಟೇಷನ್ ಬಸ್ಸಲ್ಲಿ ಎಲ್ಲ ನೀವು ನಂಟೆ ಮಗ ತಾನೆ ಬರ್ತಾ ಇದ್ದೇನೆ ಬೇ ವರ್ಷ ಈಗ ಇದ್ದದೆಲ್ಲ ನೀವು ಬೈತೀರಿ, ಬೇಸರಿಸಬೇಡಿ. ಆದರೆ ನೀವು ಇವತ್ತು ಕೂತ್ಕೊಂಡಂತ ಈ ಒಂದು ಸಭೆ ಉಂಟಲ್ಲ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ನೀವು ಒಳ್ಳೆಯ ರೀತಿಯಲ್ಲಿ ಏನ್ ತಾನೇ ಯಶ್ವಂತ ನಿಕ್ಕೆ ತೋಚೆ ಮಾಡ
ಎನ್ನ ನೆನಿಕ್ಲದಾದಂಡ ಆವಡ್ಚ ಈ ಮಾತು ನಿಮ್ಮ ಬಾಯಿಂದ ಬರಬೇಕು. ಅದೇ ರೀತಿ ಇನ್ನೊಬ್ಬ ಹೇಳ್ಬೇಕು, ಕಾದರೆ ಹೆಚ್ಚಿನ ಕಾದರೆ ಯಾನಲ ದಣಿಕೆ ಬೈಯಡ್ ಕಲೆಕ್ಷನ್ ಕೊಡುತ್ತೆ ಅವರ ಓಮಾರಯ್ಯ ಈ ರೀತಿ ಹೇಳ್ಬೇಕು ಹೊರತು ನಿಮ್ಮ ಬಾಯಿಯಲ್ಲಿ ಬೈಗಳು ಬರಬಾರದಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಎನ್ ಎಸ್ ಕರೀಂರವರು, ಅಜೀಜ್ ಪಾರ್ತಿಪಾಡಿಯವರು, ನಮ್ಮ ಮಜೀದ್ರವರು ಎಲ್ಲರನ್ನು ಅಭಿನಂದಿಸಿ ನಮ್ಮ ಪೂರ್ವ ವಲಯ ACP ಅವರೇ ನೀವು ಹೇಳಿದಾಗೆ ನಮ್ಮ ಪೂರ್ವ ವಲಯದ ಬಸ್ಸಿನ ಮಾಲಕರು ಚಾಲಕರು ಸಮಾಜಕ್ಕೆ ಅವರಿಗೆ ಸಿಕ್ಕಿದಂತ ಏನೋ ಒಂದು ಇದರಲ್ಲಿ ಸಮಾಜಕ್ಕೆ ಕೊಡುವಂತ ಒಂದು ಮನಸ್ಸಿದ್ರೆ ಅದು ನಮ್ಮ ಪೂರ್ವ ವಲಯದ ಚಾಲಕರು ಮತ್ತೆ ಮಾಲಕರು ಅಂತ ನಾವು ಹೆಮ್ಮೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬಸ್ ಮಾಲಕರು, ಸಂಘ ಮಾಲಕರು.